ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಆಚರಣೆಗಳಲ್ಲಿ, ವ್ರತಗಳಲ್ಲಿ ಅತ್ಯಂತ ಮಂಗಳಕರವಾಗಿರುವುದು ಈ ಉತ್ಪತ್ತಿ ಏಕಾದಶಿ. ಪ್ರತಿಯೊಂದು ಏಕಾದಶಿಗೂ ಸಹ ತನ್ನದೇ ಆದಂತಹ ವಿಶೇಷತೆಗಳುಂಟು. ಹಾಗೆ ಏಕಾದಶಿಯನ್ನು ವಿವಿಧ ಹೆಸರುಗಳಿಂದಲೂ ಸಹ ಕರೆಯೋದುಂಟು. ಕೃಷ್ಣನೇ ಹೇಳಿರುವ ಹಾಗೆ ಜಗತ್ತಿನ ಎಲ್ಲ ಪಾಪಕರ್ಮಗಳನ್ನು ಕಳೆಯುವಂತಹ ಶಕ್ತಿ ಈ ಏಕಾದಶಿ ವ್ರತಕ್ಕಿದೆ. ಪುರಾಣಗಳ ಪ್ರಕಾರ ಈ ದಿನದಿಂದಲೇ ಏಕಾದಶಿ ಅನ್ನೋದು ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಅಂದರೆ ಪ್ರತಿ ನಕ್ಷತ್ರ ರಾಶಿಗೆ ಇರೋ ಹಾಗೆ ಪ್ರತಿ ತಿಥಿಗೂ ಸಹ ಅಧಿದೇವತೆಗಳಿರ್ತಾರೆ. ಹಾಗೆ ಈ ದಿವಸ ಏಕಾದಶಿಯ ಅಧಿದೇವತೆ ಪ್ರಾರಂಭವಾಗಿದ್ದು ಅಥವಾ ಏಕಾದಶಿಯ ಅಧಿದೇವತೆ ಜನ್ಮ ತಾಳಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಏಕಾದಶಿಯನ್ನು ಉತ್ಪತ್ತಿಕಾ ಏಕಾದಶಿ ಅಂತ ಕರೆಯೋದುಂಟು. ಒಮ್ಮೆ ಧರ್ಮರಾಯ ಕೃಷ್ಣನನ್ನು ಕುರಿತು ಕೇಳ್ತಾನೆ, ಈ ಏಕಾದಶಿ ಹುಟ್ಟಿದ್ದಾದರೂ ಹೇಗೆ, ಈ ಏಕಾದಶಿಯ ಮಹತ್ವ, ಏಕಾದಶಿಯ ಆಚರಣೆ ಹೇಗಿರಬೇಕು, ಇದನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳ ಆಗತ್ತೆ ಅಂತ ಕೇಳ್ತಾನೆ. ಆಗ ಕೃಷ್ಣ ಒಂದು ಪುರಾಣದ ಮುಖಾಂತರ ವಿವರವಾಗಿ ಹೇಳ್ತಾನೆ. ಹಿಂದೆ ಕೃತಯುಗದಲ್ಲಿ ಮುರ ಅನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ. ಆತ ತುಂಬ ಬಲಶಾಲಿಯಾಗಿರ್ತಾನೆ. ಯಾವ ದೇವಾನುದೇವತೆಗಳಿಂದಲೂ ಸಹ ಅವನನ್ನು ಸೋಲಿಸಲು ಆಗದಷ್ಟು ಶಕ್ತಿಯುತವಾಗಿ ಬೆಳೆದಿರ್ತಾನೆ. ಹೀಗಿರಬೇಕಾದ್ರೆ ಒಮ್ಮೆ ಆತ ಇಂದ್ರಲೋಕಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವೈಭವವನ್ನು ನೋಡಿ ಅದನ್ನು ತನ್ನದಾಗಿಸ್ಕೊಳ್ಬೇಕಂತ ಅಲ್ಲಿ ಎಲ್ಲರ ಮೇಲೆ ದಾಳಿ ಇಟ್ಟು ಎಲ್ಲರನ್ನ ಸೋಲಿಸಿ ಅವರ ಅಧಿಕಾರದಿಂದ ಪದಚ್ಯುತಿಗೊಳಿಸಿ ತಾನೇ ಇಂದ್ರನಾದ, ತಾನೇ ಚಂದ್ರನಾದ, ಹಾಗೆ ತಾನೇ ಎಲ್ಲರ ಜಾಗದಲ್ಲಿ ಕೂತು ದೇವಾನುದೇವತೆಗಳಿಗೆ, ಋಷಿಮುನಿಗಳಿಗೆ, ಸಜ್ಜನರಿಗೆ, ಎಲ್ಲರಿಗೂ ತುಂಬ ಉಪಟಳವನ್ನು ಮಾಡ್ತಾ ಇದ್ದ. ಋಷಿಗಳಿಗೆ ಯಾವುದೇ ರೀತಿಯಾದಂತಹ ಯಜ್ಞಯಾಗಾದಿಗಳನ್ನು ಮಾಡದಂತೆ ಅವರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ಎಲ್ಲರೂ ಒಟ್ಟಾರೆಯಾಗಿ ಶಿವನ ಮೊರೆ ಹೋಗ್ತಾರೆ. ಶಿವನ ಮೊರೆ ಹೋಗಿ ಮುರಾಸುರನ ಒಂದು ಉಪಟಳವನ್ನು ವಿವರವಾಗಿ ಹೇಳ್ತಾರೆ. ಇದನ್ನು ಕೇಳಿದಂತಹ ಶಿವ, ನೀವು ವಿಷ್ಣುವಿನ ಮೊರೆ ಹೋಗಿ, ವಿಷ್ಣು ಎಂತಹ ಕಷ್ಟವಾದರೂ ಕೈ ಬಿಡದೆ ನಡೆಸೋನು, ಆದ್ದರಿಂದ ಅವನನ್ನು ಪ್ರಾರ್ಥನೆ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಾನೆ. ಶಿವನ ಸಲಹೆಯಂತೆ ಎಲ್ಲರೂ ಒಟ್ಟಾರೆಯಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಸಕಲ ದೇವಾನುದೇವತೆಗಳಿಂದಲೂ ಪೂಜಿಸಲ್ಪಡುವಂತಹ ವಿಷ್ಣುವೇ, ನೀನೇ ನಮ್ಮನ್ನು ಕಾಪಾಡಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಕೇಳಿದಂತಹ ವಿಷ್ಣು ಪ್ರಸನ್ನನಾಗ್ತಾನೆ. ಮುರಾಸುರನ ವಿಷಯವನ್ನು ತಿಳಿದಂತಹ ವಿಷ್ಣು ಎಲ್ಲ ದೇವಾನುದೇವತೆಗಳಿಗೆ ನಿಮ್ಮ ಸಹಾಯಕ್ಕೆ ಬರ್ತೇನೆ ಅಂತ ಅಭಯವನ್ನು ನೀಡ್ತಾನೆ. ಹಾಗೆ ಆಯಿತು ಅಂತ ಇಂದ್ರಾದಿ ದೇವತೆಗಳೆಲ್ಲರೂ ಸಹ ಆ ಮುರಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಆ ದೈತ್ಯರ ಸೈನ್ಯದಿಂದ ಪೆಟ್ಟು ತಿಂದು ಈ ಇಂದ್ರಾದಿ ದೇವತೆಗಳೆಲ್ಲರೂ ದಿಕ್ಕಾಪಾಲಾಗಿ ಓಡಾಡ್ತಾ ಇರ್ತಾರೆ. ಆಗ ಭಗವಂತ ನಾರಾಯಣ ಅಲ್ಲಿ ಪ್ರತ್ಯಕ್ಷಗೊಂಡು ದೈತ್ಯರ ಸೈನ್ಯವನ್ನು ಧ್ವಂಸಗೊಳಿಸಲು ಪ್ರಾರಂಭಿಸ್ತಾನೆ. ಆಗ ದೇವತೆಗಳಿಗೆ ಇನ್ನೂ ಹೆಚ್ಚಿನ ಬಲ ಸಿಕ್ಕಂತಾಗಿ ತಾವು ಭಗವಂತನ ಅನುಗ್ರಹದಿಂದ ದೈತ್ಯರ ಮೇಲೆ ಹೋರಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಯಾವಾಗ ತನ್ನ ಸೈನ್ಯ ಸೋಲ್ತಾ ಇದೆ ಅಂತ ತಿಳಿಯುತ್ತೋ ಆಗ ಮುರಾಸುರನೇ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಹೀಗೆ ಅನೇಕ ವರ್ಷಗಳ ಕಾಲ ಈ ಯುದ್ಧ ನಡೆಯುತ್ತೆ. ಇಲ್ಲಿ ವಿಷ್ಣು ಯಾವೆಲ್ಲ ಆಯುಧಗಳನ್ನು ಉಪಯೋಗಿಸ್ತಾ ಇದ್ದನೋ ಅವೆಲ್ಲ ಮುರಾಸುರನ ಬಳಿ ಹೋಗ್ತಾ ಇದ್ದ ಹಾಗೆ ಶಾಂತವಾಗಿ ಬಿಡುತ್ತೆ. ಅದನ್ನು ಗಮನಿಸಿದಂತಹ ವಿಷ್ಣು ಮುಷ್ಟಿಯುದ್ಧಕ್ಕೆ ಇಳಿತಾನೆ. ಮುಷ್ಟಿಯುದ್ಧವೂ ಸಹ ದೀರ್ಘಕಾಲದವರೆಗೆ ನಡೆಯುತ್ತೆ. ಆದರೂ ಸಹ ಮುರಾಸುರನನ್ನು ಪರಾಜಯಗೊಳಿಸೋದಕ್ಕೆ ಆಗದೇ ಇಲ್ಲ. ಅಂತಹ ಸಮಯದಲ್ಲಿ ಭಗವಂತ ಬಳಲಿದವನಂತೆ ಕಂಡುಬರ್ತಾನೆ. ಭಗವಂತನಿಗೆ ಬಳಲಿಕೆ ಅನ್ನೋದು ಎಲ್ಲಿ ಇರುತ್ತೆ ಅಲ್ವಾ, ಅದೆಲ್ಲವೂ ಸಹ ಆತನ ಒಂದು ಮಾಯೆ. ಹೀಗೆ ಸುದೀರ್ಘವಾಗಿ ನಡೀತಾ ಇದ್ದಂಥ ಯುದ್ಧದ ಮಧ್ಯದಲ್ಲಿ ವಿಷ್ಣು ಇದ್ದಕ್ಕಿದ್ದ ಹಾಗೆ ಬದರಿಕಾಶ್ರಮದ ಬಳಿ ಇರುವಂತಹ ಹೇಮವತಿ ಎಂಬ 12 ಯೋಜನದಷ್ಟು ಉದ್ದವಾಗಿರುವಂತಹ ಗುಹೆಯೊಳಗೆ ಹೋಗಿ ವಿಶ್ರಾಂತಿಗೆ ಜಾರಿ ಬಿಡ್ತಾನೆ. ಹಾಗೆ ವಿಷ್ಣುವನ್ನು ಹಿಂಬಾಲಿಸಿಕೊಂಡು ಮುರಾಸುರನೂ ಸಹ ಆ ಗುಹೆಯೊಳಗೆ ಬರ್ತಾನೆ. ದೈತ್ಯರಿಗೆ ಕಂಟಕನಾಗಿರೋನು ಇವನೇ, ಇವನನ್ನು ಇವತ್ತು ಹೇಗಾದರೂ ಮುಗಿಸಿಬಿಡಬೇಕಂತ ಬರ್ತಾನೆ. ಆಗ ವಿಷ್ಣು ಮಲಗಿರೋದನ್ನು ನೋಡಿ ಇದೇ ಸರಿಯಾದ ಸಮಯ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದ ಹಾಗೆ ಭಗವಂತನ ದಿವ್ಯಾಂಗದಿಂದ ಸುಂದರವಾದಂತಹ ಕನ್ಯೆಯೊಬ್ಬಳು ಬರ್ತಾಳೆ.
ಆಕೆ ದಿವ್ಯ ಆಯುಧಗಳನ್ನೆಲ್ಲ ಹಿಡಿದು ಮುರಾಸುರನಿಗೆ ತನ್ನೊಟ್ಟಿಗೆ ಬಂದು ಯುದ್ಧ ಮಾಡುವಂತ ಸವಾಲನ್ನು ಹಾಕ್ತಾಳೆ. ಆಗ ಮುರಾಸುರ ಆಕೆಯ ಮೇಲೆ ಯುದ್ಧಕ್ಕೆ ಬಂದು ಅವರಿಬ್ಬರಿಗೂ ಸಹ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ವೀರಾವೇಶದಿಂದ ಅವನ ಆಯುಧಗಳನ್ನೆಲ್ಲ ಹೊಡೆದು ಬಿಸಾಕಿ ತನ್ನ ಅಂಗೈಯಿಂದ ಅವನ ಎದೆಗೆ ಒದ್ದು ಅವನನ್ನು ಮೂರ್ಛೆ ಹೋಗಿಸ್ತಾಳೆ. ಆದರೆ ಮತ್ತೆ ಆತ ಎದ್ದು ಬರ್ತಾನೆ. ಆಗ ತನ್ನ ಖಡ್ಗದಿಂದ ಅವನನ್ನು ಕೊಲ್ಲುತ್ತಾಳೆ. ಆಗ ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಯ ಸನ್ನಿವೇಶವನ್ನು ನೋಡಿ, ಯಾರು ಈ ಮುರಾಸುರನನ್ನು ಕೊಂದಿದ್ದು? ನಾನೇ ಆಯಾಸಗೊಂಡು ಇಲ್ಲಿ ಬಂದು ವಿಶ್ರಾಂತಿಗೆ ಜಾರಿದ್ದೆ. ಆದರೆ ನನ್ನ ಮೇಲಿನ ಕರುಣೆಗೆ ಇವನನ್ನು ಸಂಹರಿಸಿದ್ದಾದರೂ ಯಾರು ಅಂತ ವಿಷ್ಣು ಸುತ್ತಲೂ ನೋಡ್ತಾನೆ. ಆಗ ಸುಂದರ ಕನ್ಯೆ ಅಲ್ಲೇ ನಿಂತು ಎರಡೂ ಕೈಯನ್ನು ಜೋಡಿಸಿ ನಮಸ್ಕರಿಸುತ್ತಾ, ಹೇ ಸ್ವಾಮಿ, ನಾನೇ ಇವನನ್ನು ಸಂಹರಿಸಿದವಳು, ಆದರೆ ನನ್ನ ಪರಿಚಯವೇ ಇಲ್ಲದ ಹಾಗೆ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ. ನಾನು ನಿಮ್ಮ ಶಕ್ತಿಯಿಂದಲೇ, ನಿಮ್ಮ ಅನುಗ್ರಹದಿಂದಲೇ ಬಂದವಳು. ನನಗೆ ಯಾವ ಶಕ್ತಿ ಇದೆ, ಎಲ್ಲ ನಿಮ್ಮ ಅನುಗ್ರಹವಷ್ಟೇ ಅಂತ ಹೇಳ್ತಾಳೆ. ಅದನ್ನು ಕೇಳಿ ವಿಷ್ಣುವಿಗೆ ಬಹಳ ಸಂತೋಷ ಆಗುತ್ತೆ. ಆಗ ಶ್ರೀಮನ್ನಾರಾಯಣ ಇಡೀ ಲೋಕಕ್ಕೆ ಕಂಟಕನಾಗಿದ್ದಂತಹ ಇವನನ್ನು ಸಂಹರಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿದೆಯಾ, ಇದರಿಂದ ನಾನು ಸಂತೋಷಗೊಂಡಿದ್ದೇನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಆ ಕನ್ಯೆ, ಭಗವಂತ, ನೀನು ಸಂತೋಷವಾಗಿದ್ದೆ ಆದರೆ ನನಗೆ ಈ ಒಂದು ವರವನ್ನು ದಯಪಾಲಿಸು. ಯಾರು ಉಪವಾಸವನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗಳ ಸಮಸ್ತ ಪಾಪಗಳನ್ನು ಕಳೆದು ಎಂತಹ ಪಾಪವಾಗಿದ್ದರೂ ಅದರಿಂದ ಪಾರು ಮಾಡುವಂತಹ ಶಕ್ತಿಯುಳ್ಳವಳಾಗಬೇಕು, ಅಂತಹ ಅನುಗ್ರಹವನ್ನು ನೀನು ನೀಡಬೇಕು ಅಂತ ಕೇಳ್ತಾಳೆ. ಆಗ ಭಗವಂತ ಆಯಿತು ಅಂತ ಹೇಳ್ತಾನೆ. ಹಾಗೆ ಈ ದಿನ ಅಂದರೆ ನೀನು ಈ ಏಕಾದಶಿಯ ದಿನ ಹುಟ್ಟಿದವಳಾಗಿರೋದ್ರಿಂದ ನೀನು ಏಕಾದಶ ದೇವಿಯಾಗಿ ಪ್ರಸಿದ್ಧಳಾಗು. ಹಾಗೆ ಯಾರು ನಿನ್ನ ಭಕ್ತರಾಗಿರ್ತಾರೆ ಮತ್ತು ನನ್ನ ಭಕ್ತರಾಗಿರ್ತಾರೆ ಅವರಿಗೆ ಒಳ್ಳೆಯ ಮೋಕ್ಷವನ್ನು ಕೊಡುವಂಥವಳಾಗು. ಜೊತೆಗೆ ಯಾರು ಈ ಏಕಾದಶಿಯ ದಿವಸ ಉಪವಾಸವನ್ನು ಮಾಡ್ತಾರೆ ಅವರಿಗೆ ಸಮಸ್ತ ದುಃಖವನ್ನು ನಿವಾರಿಸಿ ಅವರಿಗೆ ಒಳ್ಳೆಯ ಜೀವನವನ್ನು ಕೊಟ್ಟು ನಂತರ ನನ್ನ ಲೋಕವಾದ ವೈಕುಂಠಕ್ಕೆ ಸೇರಿಸುವಂತಹ ಕೆಲಸ ನೀನು ಮಾಡುವಂಥವಳಾಗು ಅನ್ನುವಂತಹ ಒಂದು ವರವನ್ನು ವಿಷ್ಣು ಏಕಾದಶ ದೇವಿಗೆ ದಯಪಾಲಿಸ್ತಾನೆ. ಇಂದಿನಿಂದ ಈ ಏಕಾದಶಿ ತಿಥಿ ನನಗೆ ಅತ್ಯಂತ ಪ್ರಿಯವಾದಂತಹ ತಿಥಿಯಾಗಿರುತ್ತೆ ಅಂತ ಭಗವಂತನೇ ಹೇಳಿದ್ದಾನೆ. ಹಾಗೆ ನಮ್ಮ ಪಾಪವನ್ನು ನಾಶ ಮಾಡುವಲ್ಲಿ ಈ ಏಕಾದಶಿ ಉಪವಾಸ ವ್ರತಕ್ಕಿಂತ ಬೇರೊಂದಿಲ್ಲ. ಭಗವಂತನೇ ಹೇಳಿರೋ ಹಾಗೆ ಯಾರು ಈ ಏಕಾದಶಿ ವ್ರತವನ್ನು ಮಾಡ್ತಾರೆ ಅವರಿಗೆ ಎಲ್ಲ ರೀತಿಯಾದಂತಹ ಶತ್ರುಗಳನ್ನು, ಅಂದರೆ ನಮ್ಮ ಅರಿಷಡ್ ವರ್ಗವನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ದಯಪಾಲಿಸ್ತೇನೆ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಮಾನಸಿಕ ದೈಹಿಕವಾಗಿರುವಂತಹ ಅನಾರೋಗ್ಯ ಸಮಸ್ಯೆಗಳನ್ನು, ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಇರುವಂತಹ ಎಲ್ಲ ವಿಘ್ನಗಳನ್ನು, ಅಡೆತಡೆಗಳನ್ನು ನಾನು ನಿವಾರಿಸಿ ಸರ್ವ ಸಿದ್ಧಿಯನ್ನು ಅನುಗ್ರಹಿಸುತ್ತೇನೆ ಅಂತ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಏಕಾದಶಿಯ ವ್ರತಾಚರಣೆ ಮತ್ತು ಅದರ ಪ್ರಯೋಜನಗಳು. ಏಕಾದಶಿ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಏಕಾದಶಿ ದಿವಸ ಮಾತ್ರ ಉಪವಾಸ ಇರ್ತಾರೆ. ಆದರೆ ಏಕಾದಶಿಯ ವ್ರತಾಚರಣೆ ಅಂದರೆ ಅದು 3 ದಿವಸದ ವ್ರತಾಚರಣೆ. ದಶಮಿಯ ದಿವಸ 1 ಹೊತ್ತು ಊಟ ಮಾಡಬೇಕು, ಏಕಾದಶಿಯ ದಿವಸ ಸಂಪೂರ್ಣ ಉಪವಾಸ, ಹಾಗೆ ದ್ವಾದಶಿಯ ದಿವಸ ಬೆಳಿಗ್ಗೆ 1 ಹೊತ್ತು ಊಟ ಅಷ್ಟೇ ಆಗಿರಬೇಕು. ಹೀಗೆ 3 ದಿನದ ವ್ರತ ಆಗಿರಬೇಕು. ಇದರಲ್ಲಿ ಶುಕ್ಲಪಕ್ಷ, ಕೃಷ್ಣಪಕ್ಷ ಅನ್ನುವಂತಹ ಯಾವುದೇ ರೀತಿಯಾದ ಭೇದ ಇರೋದಿಲ್ಲ. ಎಲ್ಲವೂ ಸಹ ಏಕಾದಶಿಯೇ, ಆದರೆ ವಿಭಿನ್ನವಾದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಏಕಾದಶಿ ವ್ರತವನ್ನು ಮಾಡಿದವರು ಅಶ್ವಮೇಧ ಯಾಗದ ಫಲವನ್ನು ಪಡೀತಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಏಕಾದಶಿ ದೇವಿಗೆ ಭಗವಂತ ಅನುಗ್ರಹವನ್ನು ಮಾಡಿರೋದಾಗಿ ಧರ್ಮರಾಯನಿಗೆ ಏಕಾದಶಿಯ ಮಹತ್ವವನ್ನು ಮತ್ತು ಅದರ ಫಲವನ್ನು ಸ್ವಯಂ ಕೃಷ್ಣನೇ ತಿಳಿಸ್ತಾನೆ. ಈ ದಿನ ವಿಷ್ಣುವಿನ 11 ಅಂಗಾಂಶದಿಂದ ದೇವಿ ಹುಟ್ಟಿ ಬಂದಿದ್ದರಿಂದ ಈ ದಿನವನ್ನು ಉತ್ಪತ್ತಿಕ ಅಥವಾ ಉತ್ಪನ್ನ ಏಕಾದಶಿ ಎನ್ನುವ ಹೆಸರಿನಿಂದ ಕರೀತಾರೆ. ಇವತ್ತಿನ ದಿವಸ ಲಕ್ಷ್ಮೀ ಸಹಿತ ನಾರಾಯಣನನ್ನು ಯಥಾನುಕೂಲ ಯಥಾಶಕ್ತಿಯಿಂದ ಆರಾಧಿಸ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿ ಪೂಜೆಯ ಮುಖಾಂತರ ಪ್ರಾರಂಭಿಸಿ ನಂತರ ಲಕ್ಷ್ಮೀನಾರಾಯಣರ ನಾಮಾವಳಿಯನ್ನು, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ತುಳಸಿಯಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು.
ಈಗ ಕಾರ್ತಿಕ ಮಾಸವಾದ ಕಾರಣ ಭಗವಂತನಿಗೆ ತುಳಸಿಯ ಮುಂದೆ ಯಥಾನುಕೂಲ ದೀಪಗಳನ್ನು ಬೆಳಗಬೇಕು. ಇವತ್ತಿನ ದಿವಸ ಯಾವ ಒಂದು ಶ್ಲೋಕಗಳನ್ನು ಹೇಳೋದಕ್ಕೆ ಆಗಲಿಲ್ಲ ಅಂದ್ರೂ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ನಾಮವನ್ನು ಸುಮಾರು 108 ಬಾರಿ ಜಪಿಸಬೇಕು. ಈ ದಿವಸ ಅನ್ನವನ್ನಾಗಲಿ ಕಾಳನ್ನಾಗಲಿ ಬೇಳೆಗಳನ್ನಾಗಲಿ ಯಾವುದನ್ನು ಸಹ ನಾವು ತಿನ್ನೋ ಹಾಗಿಲ್ಲ. ಈ ರೀತಿ ಉಪವಾಸವನ್ನು ಮಾಡೋದ್ರಿಂದ ನಮಗೆ ಇರುವಂತಹ ಸಾಕಷ್ಟು ರೀತಿಯಾದಂತಹ ರೋಗ ರುಜಿನಗಳು ವಾಸಿಯಾಗತ್ತೆ. ನಮಗೆ ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋಂಥವರು ಭಗವಂತನಿಗೆ ನೈವೇದ್ಯವನ್ನು ಮಾಡಿದಂತಹ ಹಣ್ಣುಗಳನ್ನು ತಿನ್ಬೋದು. ಇವತ್ತಿನ ಉತ್ಪತ್ತಿಕಾ ಏಕಾದಶಿಗೆ ಸಂಬಂಧಿಸಿದಂತಹ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏಕಾದಶಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯಾದಂತಹ ಅಡೆತಡೆಗಳು ನಿವಾರಣೆಯಾಗಲಿ, ನಮಗಿರುವಂತಹ ಎಲ್ಲ ದೈಹಿಕ ಮಾನಸಿಕ ಕಾಯಿಲೆಗಳು ದೂರವಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಎಲ್ಲರಿಗೂ ಭಗವಂತ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಯಶಸ್ಸು ಕೀರ್ತಿಯನ್ನು ಕೊಟ್ಟು ಸದಾಕಾಲ ಕಾಪಾಡಲಿ. ಮತ್ತೆ ಇನ್ನೊಂದು ಉಪಯುಕ್ತವಾದಂತಹ ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.